ನಾನು ಅತ್ಯಂತ ನಮ್ರತೆಯಿಂದ ಗೌರವದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮನವನ್ನು ಸಲ್ಲಿಸಿ ಅವರ ಪ್ರೇರಣೆ ಅವರ ಇಂದ ನಮಗೆ ಪ್ರೇರಣೆ ಸಿಗಲಿ ಅಂತೇಳಿ ಪ್ರಾಮಾಣಿಕ ಪ್ರಯತ್ನ ನಮಗೆ ದೊರಕಲಿ ಅಂತೇಳಿ ನಾನು ಆಶಿಸ್ತೇನೆ. ನಾನು ಮುಖ್ಯಮಂತ್ರಿಯಾಗಿರುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಅದರ ಧ್ಯೇಯೋದ್ದೇಶಗಳು ಅದನ್ನು ಈಡೇರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇನೆ, ಮುಂದಿನೂ ಕೂಡ ಮಾಡ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲದೇ ಹೋಗಿದ್ದರೆ, ಇಂಥ ಸಂವಿಧಾನ ಕೊಡದೇ ಹೋಗಿದ್ದರೆ ನಾನು ಮುಖ್ಯಮಂತ್ರಿನೇ ಆಯ್ತಿರಲಿಲ್ಲ, ನರೇಂದ್ರ ಮೋದಿಯಂತೆ ಪ್ರಧಾನಮಂತ್ರಿನೂ ಆಗ್ತಾಯ್ತಾ ಇದ್ದೇನೆ. ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಎಲ್ರಿಗೂ ವೋಟಿಂಗ್ ರೈಟ್ ಕೊಟ್ಟಿರೋದ್ರಿಂದ, ಎಲ್ರಿಗೂ ಈಕ್ವಲ್ ರೈಟ್ ಕೊಟ್ಟಿರೋದ್ರಿಂದ, ಒಬ್ಬ ವ್ಯಕ್ತಿ ಒಂದು ಓಟು ಒಂದು ಮೌಲ್ಯ ಅಂತಕ್ಕಂಥದ್ದು ಹೇಳಿದ್ರಿಂದ ಇದು ಸಾಧ್ಯ ಆಗಿದೆ. ಇದರ ಎಲ್ಲಿ ಸಾಧ್ಯ ಆಯ್ತಿತ್ತು? ಪ್ರಜಾಪ್ರಭುತ್ವ ಇವತ್ತು ಉಳಿಬೇಕಾದ್ರೆ, ಪ್ರಜಾಪ್ರಭುತ್ವ ಇನ್ನೂ ಗಟ್ಟಿಗೊಳ್ಳಬೇಕಾದ್ರೆ ಸಂವಿಧಾನನೇ ಕಾರಣ. ಹಿಂದೂ ಕೋಡ್ ಮಾಡಿದ್ರು ಅದು ಮಹಿಳೆಯರಿಗೆ ಹಕ್ಕು ಕೊಡಬೇಕು, ವಿಧವೆಯರಿಗೆ ಮದುವೆ ಮಾಡ್ಕೊಳ್ತಕ್ಕಂಥದ್ದು ಆಸ್ತಿ ಹಕ್ಕು ಕೊಡಬೇಕು, ಇವೆಲ್ಲ ಕೂಡ ಮಾಡಿದ್ರು. ಪಾಪ ಅದು ಈಗ ಕಾನೂನು ರೂಪದಲ್ಲಿ ಕೆಲವೆಲ್ಲ ಬರ್ತಾ ಇದ್ದಾವೆ. ಅಂದರೆ ಅವತ್ತೇ ಯೋಚನೆ ಮಾಡಿದರು ಅವರು, ಕಾರ್ಮಿಕರು, ಮಹಿಳೆಯರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಯಾರ್ಯಾರು ಸಾಮಾಜಿಕ ನ್ಯಾಯದಿಂದ ವಂಚಿತರಾಗಿದ್ದಾರೆ ಆ ಎಲ್ಲ ಜನರ ಬಗ್ಗೆ ಯೋಚನೆ ಮಾಡಿದ್ರು, ಮಹಿಳೆಯರು ಸೇರಿ. ಅವರು ಕಾರ್ಮಿಕ ಮಂತ್ರಿ ಕೂಡ ಆಗಿದ್ದರು, ಕಾನೂನು ಮಂತ್ರಿ ಕೂಡ ಆಗಿದ್ದರು, ನೆಹರು ಕಾಲದಲ್ಲಿ ಕಾನೂನು ಮಂತ್ರಿ ಆಗಿದ್ದರು. ಸೊ ಹೀಗೆ ಅವರು ಬದುಕಿನ ಉದ್ದಕ್ಕೂ ಕೂಡ ಹೋರಾಟ ಮಾಡ್ತೇನೆ, ಹೋರಾಟ ಮಾಡ್ತಾ ಮಾಡ್ತಾನೆ. ಅವ್ರಿಗೆ ಅಪಾರವಾದಂಥ ಜ್ಞಾನ ಇತ್ತು, ಅವರು ಓದಿದೆಯಲ್ಲ. ನಾನು ಆಂಜನೇಯ ಅವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿದ್ದಾಗ 125ನೇ ಜಯಂತ್ಯೋತ್ಸವನ ಆಚರಣೆ ಮಾಡಿದ್ರು. ಯಾಕಂದರೆ ಅವರು ಅಮೆರಿಕಾದಲ್ಲಿ ಮತ್ತು ಇಂಗ್ಲೆಂಡ್ನಲ್ಲಿ ಓದಿದ್ರು, ಜರ್ಮನಿನಲ್ಲೂ ಕೂಡ ಓದಿದ್ರು, ಕೊಲಂಬೋ ಯೂನಿವರ್ಸಿಟಿನಲ್ಲಿ ಎಂ ಎ ಪಿ ಎಚ್ ಡಿ ಮಾಡಿದ್ರು, ಆಮೇಲೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಅರ್ಥಶಾಸ್ತ್ರ ಕಾನೂನನ್ನು ಅಧ್ಯಯನ ಮಾಡಿದರು. ಅದಕ್ಕೋಸ್ಕರನೇ ಅವರು ಬಹಳ ಪ್ರತಿಷ್ಠಿತವಾದಂಥ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಓದಿದ್ರು ಅನ್ನೋ ಕಾರಣಕ್ಕೋಸ್ಕರ ನಾವು ಕರ್ನಾಟಕದಲ್ಲಿ ಅಂಬೇಡ್ಕರ್ ಎಕನಾಮಿಕ್ಸ್ ಸ್ಕೂಲ್ಸ್ ಅಂತ ತೆರೆದವು, ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್, ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅನ್ನೋದನ್ನು ತೆಗೆದು. ಯಾಕಂದರೆ ಇಲ್ಲಿ ಕೂಡ ನಮ್ಮ ಜನ, ಶೋಷಿತ ವರ್ಗದ ಜನ ಕೂಡ ಜ್ಞಾನ ಸಂಪಾದನೆ ಮಾಡಲಿ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಅದನ್ನು ಚರಿತಕ್ಕಂತ ಮಾಡಿದ್ರು. 125ನೇ ಅವರ ಜನ್ಮದಿನವನ್ನು ಆಚರಣೆ ಜ್ಞಾಪಕಾರ್ಥವಾಗಿ ಇದನ್ನು ಮಾಡಿದ್ರು. ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮಾಡಿದ್ದು, ಅಂತಾರಾಷ್ಟ್ರೀಯ ವಿದ್ವಾಂಸರನ್ನೆಲ್ಲ ಕರೆಸಿದ್ದೆವು ನಾವು ಇದಕ್ಕೆ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.